नमस्कार मक्कळे, वंदने तरगति मक्कळेल्लरू कन्नड पुस्तक सवि कन्नड पुस्तक तगोंडु बनी बंद्रा। हाँ, पुटद संख्ये 72, पुटद संख्ये एष्टु मक्कळ 72 तेगिरी। अक्षर अभ्यास 9, ई पुस्तकदल्लि इदन्न ओंदु सल हिंदिन तरगतियल्लि केलवु अक्षरगळन्नु तिळ्कोंडिद्दीवल्वा, हागे ईग ಈ ಅಕ್ಷರಗಳನ್ನು ತಿಳ್ಕೊತಾ ಹೋಗೋಣ। ಗ ಠ ಫ ಝ ಖ ಹೀಗೆ ಅಕ್ಷರಗಳನ್ನು ಒತ್ತಿ ಹೇಳಬೇಕು। ಇನ್ನೊಂದು ಸಲ ನೋಡಿ, ಘ ಠ ಫ ಝ ಖ। ಹಾ, ಈಗ ಈ ಚಿತ್ರದಲ್ಲಿ ಇರುವ ಪದಗಳನ್ನು ನೋಡೋಣ। ಘ ಗ ಅಂದ್ರೆ ಘಟ, ಏನು ಮಕ್ಕಳ ಇದು ಘಟ। ಠ ಜಠರ, ನಮ್ಮ ಹೊಟ್ಟೆನಲ್ಲಿ ಇರುತ್ತೆ ಈ ಭಾಗ, ಇದು ಜಠರದ ಭಾಗ ನೋಡಿ, ಇದು ಜಠರದ ಭಾಗ। ಫ ಫಲ, ಫಲ ಅಂದ್ರೆ ಹಣ್ಣುಗಳು, ಬಾಳೆಹಣ್ಣು, ಪೈನಾಪಲ್, ಸೇಬು, ದ್ರಾಕ್ಷಿ, ಮಾವಿನ ಹಣ್ಣು, ಈ ಹಣ್ಣು ಅನೇಕ ಹಣ್ಣುಗಳನ್ನು ಸೇರಿ ಒಟ್ಟಾರೆಯಾಗಿ ಫಲಗಳು ಅಂತ ಕರೀತೀವಿ। ಜಣ ಜಣ, ಜಣ ಜಣ ಅಂದ್ರೆ ದುಡ್ಡು, ಕಾಂಚಾಣ ದುಡ್ಡು ಕಾಸು, ಜಣ ಜಣ ಅಂತ ಶಬ್ದ ಮಾಡುತ್ತೆ ಜಣ ಜಣ। ಖ ಖಗ, ಖಗ ಅಂದ್ರೆ ರಣಹದ್ದು, ರಣಹದ್ದಿನ ಇನ್ನೊಂದು ಹೆಸರೇನು ಮಕ್ಕಳ ಖಗ। ಹಾ, ಈಗ ಓದೋಣ ಇನ್ನೊಂದು ಸಲ। ಘಟ ಜಠರ ಫಲ ಜಣ ಜಣ ಖಗ। ಮುಂದಿನ ಹಾಳೆ ತೆಗಿರಿ ಮಕ್ಕಳ। ಈಗ ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಹೇಗೆ ಬರೀಬೇಕು ಅಂತ ನೋಡೋಣ। ಹಿಂದಿನ ತರಗತಿಗಳಲ್ಲೂ ಅವಧಿಯಲ್ಲೂ ನಾವು ಅನೇಕ ಅಕ್ಷರಗಳನ್ನು ಕಲ್ತಿದ್ದೀವಿ ಮಕ್ಕಳ, ಈಗೂ ಹಾಗೆಯೇ। ಈಗ ನೋಡಿ, ಗ ಅಕ್ಷರ, ಗ ಬಾಣದ ಗುರುತು ಹೇಗಿದೆಯೋ ಹಾಗೆ ಬರೀಬೇಕು ನೋಡಿ। ಹೀಗೆ ಕೊಟ್ಟು ತಲೆಗಟ್ಟು ಬರೀಬೇಕು, ಕೆಳಗಡೆ ಇಲ್ಲಿ ಒತ್ತನ್ನು ಕೊಡಬೇಕು ನೋಡಿ। ಘ ಸೊನ್ನೆ ಕೊಟ್ಟು ನಂತರ ಹೀಗೆ ಕೊಟ್ಟು ತಲೆಗಟ್ಟು ಕೊಟ್ಟು ಒಕ್ಕಳಿಸಿಡಬೇಕು। ಇದಕ್ಕೆ ನಾವೇನಂತೀವಿ ಮಕ್ಕಳ, ಘ ನೋಡಿ, ಇಲ್ಲೊಂದು ಸಲ ಬರೆದು ತೋರಿಸ್ತೀನಿ। ಈಗ ಬರೆದು ಸೊನ್ನೆ ಕೊಟ್ಟು ತಲೆಗಟ್ಟು ಕೊಟ್ಟು ಇಲ್ಲಿ ಒಕ್ಕಳಿಸಿಡಬೇಕು ಘ। ಈ ಪದ ಏನು ಮಕ್ಕಳ, ಘ ನೋಡಿ ಹೀಗೆ ಬರಿಬೇಕು, ಇಲ್ಲಿಂದ ಶುರು ಮಾಡಿ ಹೀಗೆ ಬರೆದು ಇದರ ಮೇಲೆ ಬಂದು ಇಲ್ಲಿ ಬರೆದು ಈಗ ಸೊನ್ನೆ ಕೊಟ್ಟು ತಲೆಗಟ್ಟು ಕೊಟ್ಟು ಒಕ್ಕಳಿಸಿಡಬೇಕು, ಇದಕ್ಕೆ ಘ ಅಂತ ಕರಿತೀವಿ। ಮುಂದಿನ ಅಕ್ಷರ ಮಕ್ಕಳ ಟ, ಟಾಗೆ ಒಂದು ಸೊನ್ನೆಯನ್ನು ಕೊಡಬೇಕು, ನಂತರ ನೋಡಿ ಹೀಗೆ ತಲೆಗಟ್ಟು ಕೊಟ್ಟು ಮಧ್ಯದಲ್ಲಿ ಒಂದು ಚುಕ್ಕೆ ಕೊಡಬೇಕು ನೋಡಿ। ಮೊದಲು ಒಂದು ಸೊನ್ನೆ, ನಂತರ ತಲೆಗಟ್ಟು, ನಂತರ ಒಂದು ಚುಕ್ಕೆಯನ್ನು ಕೊಡ್ತೀವಿ ಹೊಟ್ಟೆ ಒಳಗಡೆ ನೋಡಿ। ಒಳಗಡೆ ಮೊದಲು ಒಂದು ಸೊನ್ನೆ, ತಲೆಗಟ್ಟು, ಒಳಗಡೆ ಒಂದು ಚುಕ್ಕೆ ಠ। ಈ ಅಕ್ಷರ ಏನು ಮಕ್ಕಳ, ಠ ನೋಡಿ, ಒಂದು ಸೊನ್ನೆ ಕೊಟ್ಟೆ, ತಲೆಗಟ್ಟನ್ನು ಬರೆದು ಒಳಗಡೆ ಒಂದು ಚುಕ್ಕಿಯನ್ನು ಕೊಟ್ಟೆ, ಹೀಗೆ ಬರೆದಾಗ ಠ ಒತ್ತು ಠ ಅಕ್ಷರ ಏನು ಮಕ್ಕಳ ಇದು ಠ। ನಂತರ ಮುಂದಿನ ಅಕ್ಷರ ನೋಡಿ ಮಕ್ಕಳ, ಫ ಪ ಅಕ್ಷರ ನೋಡಿ, ಇಲ್ಲಿಂದ ಹೀಗೆ ಬರೆದು ಇಲ್ಲಿ ಹೀಗೆ ಮತ್ತೆ ಸೊನ್ನೆ ಕೊಟ್ಟು ತಲೆಗಟ್ಟು ಕೊಟ್ಟು ಇಲ್ಲಿ ಕೂಡ ಒಕ್ಕೊಳಿಸಿಡಬೇಕು ಫ। ಈ ಅಕ್ಷರ ನೋಡಿ, ಇಲ್ಲಿಂದ ಶುರು ಮಾಡಿ ಹೀಗೆ ಬಂದು ಇಲ್ಲಿಗೆ ನಿಲ್ಲಿಸ್ಬೇಕು, ಸೊನ್ನೆ ಕೊಡಬೇಕು, ತಲೆಗಟ್ಟು ಕೊಟ್ಟು ಹೀಗೆ ಒಕ್ಕಳಿಸಿಡ್ಬೇಕು, ಇದೇನು ಮಕ್ಕಳ ಫ ಅಕ್ಷರ ನೋಡಿ, ಹೀಗೆ ಬರೆದಾಗ ಫ ಅಕ್ಷರ ಏನು ಮಕ್ಕಳ ಇದು ಫ ನೋಡಿ, ಒಂದ್ಸಲ ಬರೆದು ತೋರಿಸ್ತೀನಿ, ಹೀಗೆ ಬರೆದು ಸೊನ್ನೆ ಕೊಟ್ಟು ಮತ್ತೆ ತಲೆಗಟ್ಟು ಕೊಟ್ಟು ಒಕ್ಕಳನ್ನ ಸೀಳಿದಾಗ ಫ, ಈ ಅಕ್ಷರ ಏನು ಮಕ್ಕಳ ಫ। ಈ ಅಕ್ಷರ ನೋಡೋಣ, ಈಗ ಮುಂದಿನ ಅಕ್ಷರ ಝ, ಇದಕ್ಕೂ ಮೊದಲು ಸೊನ್ನೆನೇ ಬಾಣದ ಗುರುತು ಕೊಟ್ಟಿದ್ದಾರೆ, ನಂತರ ಸೊನ್ನೆ ಮೇಲೆ ತಲೆಗಟ್ಟು, ಪಕ್ಕದಲ್ಲಿ ಒಂದು ಕೊಂಬು, ಎರಡು ಕೊಂಬು, ಎರಡು ಕೊಂಬುಗಳ ಮಧ್ಯೆ ಇಲ್ಲಿ ಒಕ್ಕಳಿಸಿಡಬೇಕು ನೋಡಿ। ಸೊನ್ನೆ ಕೊಟ್ಟರು, ಸೊನ್ನೆ ಮೇಲೆ ಒಂದು ತಲೆಗಟ್ಟು, ತಲೆಗಟ್ಟಾದಮೇಲೆ ಎರಡು ಕೊಂಬುಗಳನ್ನು ಕೊಡಬೇಕು, ಪಕ್ಕದಲ್ಲಿ ಕೊಟ್ಟು ಇಲ್ಲಿ ಒಕ್ಕಳನ್ನು ಸೀಳಬೇಕು ನೋಡಿ। ಒಂದ್ಸಲ ಸೊನ್ನೆ, ತಲೆಗಟ್ಟು, ಪಕ್ಕದಲ್ಲಿ ಈ ಥರ ಕೊಂಬು ಕೊಟ್ಟು ಹೀಗೆ ಒಕ್ಕಳಿಸಿಡ್ಬೇಕು, ಇದೇನು ಅಕ್ಷರ ಝ ನೋಡಿ, ಒಂದ್ಸಲ ಬರೆದು ತೋರಿಸ್ತೀನಿ ಮಕ್ಕಳ।
चा नोड़ी हीग बरदु इदेरडु सल कोडबेकु एरडु सल कोट्टु इल्लि ओत्तन्न कोडबेकु मुंदिन अक्षर नोड़ी मक्कळ ख ई खागु अष्टेने इल्लिंद शुरु माडि इल्लि बंदु केळगडे बंदु ಮತ್ತೆ ಪಕ್ಕದಿಂದ ಮೇಲೆ ಹೋಗಿ ನಿಲ್ಲಿಸಬೇಕು ಇದೇನು ಮಕ್ಕಳ ಬಾಣದ ಗುರುತಿನಾಗೆ ಖ ಒತ್ತು ಖ ಎರಡನೇ ಖ ನೋಡಿ ಇಲ್ಲಿಂದ ಶುರು ಮಾಡಿ ಹೀಗೆ ಬರ್ದು ಇದರ ಮೇಲೆ ಬಂದು ಹೀಗೆ ಹೋಗಿ ಇಲ್ಲಿ ನಿಲ್ಲಿಸ್ತೀವಿ ಇಲ್ಲಿ ನೋಡಿ ಒಂದ್ಸಲ ಬರ್ದು ತೋರಿಸ್ತೀನಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಖ ಇದೇನು ಮಕ್ಕಳ ಖ ಈ ಅಕ್ಷರಗಳನ್ನೆಲ್ಲ ತಿಳ್ಕೊಂಡ್ವಿ ನಾವು ಇರಕಲು ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ನಕಲು ಅಂದರೆ ಕಾಪಿ ಮಾಡೋದು ಇದು ಹೇಗಿದೆ ಹಾಗೆ ಎರಡು ಸಾಲುಗಳಲ್ಲಿ ಹೊಂದಿಸಿ ಬರೀಬೇಕು ನೋಡಿ ಮಕ್ಕಳ ಈಗ ಬರ್ದು ಈಗ ಬಂದು ಈಗ ತಲೆಗಟ್ಟಿಕೊಟ್ಟು ಈಗ ಬರ್ದು ಈಗ ಕೊಟ್ಟು ಹೊಕ್ಕಳಿಸಿಡಿದ್ರೆ ಇದೇನು ಮಕ್ಕಳ ಘ ನಂತರ ನೋಡಿ ಈಗ ಬಂದು ಈಗ ಬಂದು ಇಲ್ಲಿ ಚುಕ್ಕೆ ಕೊಟ್ಟರೆ ಠ ಇದು ನೋಡಿ ಈಗ ಬಂದು ತಲೆಗಟ್ಟಿಕೊಟ್ಟು ಹೊಕ್ಕಳಿಸಿಡಿದ್ರೆ ಹಾ ಈ ಅಕ್ಷರ ನೋಡಿ ಈಗ ಬರ್ದು ಈಗ ಬರ್ದು ಎರಡು ಸಲ ಹೀಗೆ ಬರೆದು ಈಗ ಮಾಡಿದಾಗ ಝ ಇದು ಈಗ ಬರ್ದು ಈಗ ಬರೆದಾಗ ಖ ಈಗ ನೋಡಿ ಮಕ್ಕಳ ಈ ಪದಗಳನ್ನು ಸ್ಪಷ್ಟವಾಗಿ ಒಂದ್ಸಲ ಓದೋದನ್ನ ಹೇಳ್ಕೊಡ್ತೀನಿ ನೋಡೋಣ ಅಲ್ವಾ ಜಠರ ಮಠ ಹಠ ಪಠಣ ಠಣ ಠಣ ನೋಡಿ ನಾನು ಓದೋ ರೀತಿ ಕೆಲವು ಅಕ್ಷರಗಳನ್ನು ಒತ್ತಿ ಹೇಳ್ತೀನಿ ಇಲ್ಲಿ ಟ ಠ ಠ ಇಲ್ಲಿ ನೋಡಿ ಟ ಇಲ್ಲೆಲ್ಲ ಠ ಅಕ್ಷರನೇ ಬಂದಿದೆ ಜಠರ ಮಠ ಹಠ ಪಟಣ ಠಣ ಠಣ ಮುಂದಿನ ಸಾಲು ನೋಡಿ ಘ ಘಟ ಘನ ಘಟ ಕ ಘಟಕ ಓಗ ನೋಡಿ ಘಟ ಘನ ಘಟಕ ಓಗ ಮುಂದಿನ ಸಾಲು ನೋಡಿ ಫ ಫಲ ಫಳ ಫಳ ಕಫ ಸಫಲ ಝಳ ಖಗ ಕರ ಖಳ ನಖ ಸಖ ಈಗ ಈ ಪದಗಳನ್ನು ನೋಡಿದ್ದೀವಿ ಮಠ ಹಠ ಘಟ ಘನ ಫಲ ಕಫ ಝಳ ಖರ ಖಗ ಹೀಗೆ ನಾವು ಇಲ್ಲಿಂದ ಇವತ್ತಿನ ದಿವಸ ಅಸೈನ್ಮೆಂಟ್ ಮಾಡೋಣ ನೋಡಿ ಮಕ್ಕಳ ಒಂದನೇ ತರಗತಿ ಈಗ ಇದು ಅಭ್ಯಾಸ ಎಷ್ಟು ಮಕ್ಕಳ ಒಂಬತ್ತು ಅಭ್ಯಾಸ ಎಷ್ಟು ಮಕ್ಕಳ ಒಂಬತ್ತು ಒಂಬತ್ತನೇ ಅಭ್ಯಾಸದಲ್ಲಿ ನಂತರ ನಿಮ್ಮ ಹೆಸರನ್ನು ಇಲ್ಲಿ ಬರೀರಿ ನೀವೇನು ಮಾಡಬೇಕು ಮಕ್ಕಳ ಹೆಸರು ಬರೀಬೇಕು ಇಲ್ಲಿಂದ ಕಾಣಿಸತ್ತಲ್ವಾ ಒಂಬತ್ತು ಅಭ್ಯಾಸ ಒಂಬತ್ತು ಇಲ್ಲಿಂದ ಶುರು ಮಾಡಿ ಮಕ್ಕಳ ಇದನ್ನು ಮಾಡಬೇಕು ನಂತರ ಈ ಅಭ್ಯಾಸವನ್ನು ಮಾಡಿ ಎಪ್ಪತ್ನಾಲ್ಕನೇ ಪೇಜಲ್ಲಿ ಮುಂದಿನ ಪುಟ ತೆಗಿರಿ ಮಕ್ಕಳ ಮುಂದೆ ಇಲ್ಲಿಂದ ಶುರು ಮಾಡಿ ಈ ಕೊನೆಯವರೆಗೂ ಎಪ್ಪತ್ತೈದನೇ ಅಭ್ಯಾಸದ ಕೊನೆಯವರೆಗೂ ಮಕ್ಕಳ ಇದು 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 ಮೂರನ್ನು ಇಲ್ಲಿವರೆಗೂ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ಪೇಜನ ಎಲ್ಲ ಅಭ್ಯಾಸಗಳನ್ನು ಕೂಡ ನೀಟಾಗಿ ಬರೆದು ನನಗೆ ಹೋಮ್ವರ್ಕ್ ಕಳಿಸ್ಬೇಕು ಮಕ್ಕಳ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ ಮಕ್ಕಳ ವಂದನೆಗಳು